ನಾರಿ ಶಕ್ತಿ ಅಂತೇಳಿ ಯೋಜನೆಗಳನ್ನ ಮೇಲಿಂದ ಮೇಲೆ ಬೇರೆ ಬೇರೆ ಯೋಜನೆಗಳನ್ನ ತೆಗಿತಾರೆ. ಸ್ತ್ರೀ ಸಾಮರ್ಥ್ಯ ಅಂತ ಯೋಜನೆಯನ್ನ ತೆಗಿತಾರೆ. ಇಷ್ಟೊಂದು ಜನ ಬೀದಿ ಮೇಲೆ ಮಲ್ಕೊಂಡಿದ್ದೀವಿ, 4 ದಿನ ಆಯ್ತಾ. ಅವ್ರ ಹೆಣ್ರು ಮಕ್ಕಳು ಇಲ್ಲಿ ಬಂದು ಮಲ್ಕೊಂಡಿದ್ರೆ ನಡೀತೈತಾ ಬೀದಿ ಮೇಲೆ? ಅವ್ರಿಗೇನು ಕಷ್ಟ ಸುಖ ಅರ್ಥ ಆಗಲ್ವ ಹೆಣ್ಮಕ್ಳದ್ದು ನೋಡಾಕ? ಬೆಳಗಾವಿಂದ ಎಷ್ಟೋ ಡಿಸ್ಟಿಕ್ದಿಂದ ಬಂದ ಇಲ್ಲಿ ನೈಟ್ ಎಲ್ಲ ಮಲ್ಕೊಂಡ್ರೆ ಒಂದು ಸವಲತ್ತು ಇಲ್ರಿ ಹೆಣ್ಮಕ್ಳಿಗೆ. ಅವ್ರ ಟಾಯ್ಲೆಟ್ ಕೇಳಿ ಹೋಗ್ಬೇಕು, ಶೌಚಾಲಯ ಕೇಳಿ ಹೋಗ್ಬೇಕು, ಸ್ನಾನ ಎಲ್ಲಿ ಮಾಡ್ಬೇಕು, ಊಟ ಎಲ್ಲಿ ಮಾಡ್ಬೇಕು? ಇಷ್ಟು ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳ ತಗೊಂಡು ವಯಸ್ಸಾದವ್ರು ಇಂಥವ್ರೆಲ್ಲ ಥಂಡಿ ಒಳಗೆ ಬಂದು ತಟ್ಟು ಹೊಚ್ಕೊಂಡು ಮಲ್ಕೊಂಡಿದ್ದೇವೆ. ಒಬ್ರು ಯಾರು ದಾದಿಲ್ಲ, ಯಾರು ನಮ್ಮ ಯೋಜನೆ ಕೇಳ್ಕೊಂಡಂತವ್ ನಮ್ಮ ಎಷ್ಟು ಕೆಲಸ ಮಾಡ್ತಿರ್ತೀರಿ, ಒಂದು ಹೆಜ್ಜೆಗೊಂದು ಮಾಹಿತಿ ಕೇಳ್ತಿರ್ತಾರೆ. ಇಂಥ ಮಾಹಿತಿ ಎಲ್ಲ ಸರ್ಕಾರಕ್ಕೆ ಯೋಜನೆಯನ್ನು ಒದಗಿಸಿಕೊಡೋರು ನಾವನ್ರಿ. ಅವ್ರ ಯೋಜನೆ ತೆಗಿಯೋರ ಆ ಯೋಜನೆಗಳನ್ನ ತಳಮಟ್ಟದಲ್ಲಿ ಕೆಲಸ ಮಾಡೋರು ನಾವು. ನಮಗೆ ಕಿಮ್ಮತ್ತಿಲ್ಲ ಅಂದ್ರೆ ಇವ್ರನ್ನ ತಗೊಂಡು ಏನು ಮಾಡೋದೈತಿ? ಮನೆ ಬಾಗಿಲಿಗೆ ಬರ್ತಾರೆ ರೀ, ಆರಿಸ್ಕೊಡು ಅಂತೇಳಿ. ಆ ಟೈಮ್ದಾಗ ನಾವು ಇವರೆಲ್ಲ ಕೈ ಮುಗಿದು ಬರ್ತಾರೆ. ಈಗ ನಾವು ಇವ್ರ ಕೈ ಮುಗಿಯೋದಲ್ಲಿ ಕಾಲು ಹಿಡಿದ್ರು ಇವ್ರ ಎಲ್ಲಿದವ್ರು ಸಿಗುವಾರಾಗಿದ್ದಾರೆ ರೀ. ಇಂಥ ಜನರನ್ನ ತಗೊಂಡು ಏನು ಮಾಡೋದ್ರಿ ನಮಗೆ? ನಿಮ್ಮ ಹೋರಾಟಕ್ಕೆ ನಿಮ್ಮ ಭಾಗದ ಶಾಸಕರು ಸಚಿವರು ಬೆಂಬಲ ಕೊಟ್ಟಿದ್ದಾರ? ಇನ್ನೂ ಇಲ್ರಿ, ಯಾರು ಇಲ್ಲ, ಯಾರು ಯಾರು ಬಂದಿಲ್ರಿ, ಯಾರು ಬಂದಿಲ್ರಿ. ಅವ್ರಿಗೆ ಏನು ಹೇಳೋದ್ರಿ? ಯಾರು ಬಂದ ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಳ್ಳೋರ ಇಲ್ಲಾಗಿದ್ದಾರೆ ಏನ್ರಿ ಅಂತ ಅಂತೀನಿ ನಾನು. ಕೆಲಸ ಅಷ್ಟ ಮಾಡ್ಬೇಕ್ರಿ ನಾವು, ಯಾರು ಬಂದೇ ಇಲ್ರಿ. ಬೆಳಗಾಂ ಕಾಗವಾಡದಿಂದ ಬಂದಿದ್ರು ನಾವು. ಇಂದುಮತಿ ಬಿಳಿಗೆ ಅಂತ ಅನಿರ್ದಿಷ್ಟ ಹೋರಾಟ ಮಾಡುವವರೇ ಹಿಂಗೆ ದಿನಾಲು ಇರೋರೇ ಅವ್ರು ಬರೋವರೆಗೆ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋತಾ ಇದ್ದೀವಿ ರೀ. ನಮ್ಮ ಹಕ್ಕ ನಮ್ಗೆ ಸಂಪೂರ್ಣವಾಗಿ ಅವ್ರು ಕೊಡಬೇಕು. ಅವ್ರು ಕೊಡದ ಅವ್ರ ಕುರ್ಚಿ ಮ್ಯಾಗ ಕೂತಿರ್ತಾರ, ಆ ಕುರ್ಚಿ ಯಾರಿಂದ ಸಿಕ್ಕಿದೆ ಅಂತ ಅವ್ರು ತಿಳ್ಕೋಬೇಕ್ರಿ ಮೊದ್ಲು. ವಿಸ್ತಾರ ನ್ಯೂಸ್, ನಿಖರ ಜನಪರ.